ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಕಟ್ಟಡ ಸಾಮಗ್ರಿ ವಾಹನ ಸಾಗಾಟ ಚಾಲಕರು ಕಳೆದ 6 ದಿನಗಳಿಂದ ಮುಷ್ಕರ ನಡೆಸುತ್ತಿದ್ದು ಇವರ ಸಮಸ್ಯೆಗಳಿಗೆ ಯಾರೂ ಸ್ಪಂದಿಸುತ್ತಿಲ್ಲ. ಕಟ್ಟಡ ಕಾರ್ಮಿಕರಿಗೆ ಕಟ್ಟಡ ಸಾಮಗ್ರಿಗಳನ್ನು ಸರಬರಾಜು ಮಾಡುತ್ತಿದ್ದ ವಾಹನಗಳು ರಸ್ತೆಗೆ ಇಳಿಯದಂತೆ ಪ್ರತಿಭಟನೆಯಲ್ಲಿ ತೊಡಗಿವೆ. ಇದರಿಂದ ಕಟ್ಟಡ ಕೆಲಸವನ್ನ ನಂಬಿಕೊಂಡು ಬಂದಿರುವ ಕಾರ್ಮಿಕರು 6 ದಿನಗಳಿಂದ ಕೆಲಸವಿಲ್ಲದೆ ಅಲೆದಾಡುತ್ತಿದ್ದಾರೆ. ಇಡೀ ರಾಜ್ಯದಲ್ಲಿ ಇಲ್ಲದ ಕಾನೂನನ್ನ ನಮ್ಮ ಜಿಲ್ಲೆಯಲ್ಲಿ ಅಧಿಕಾರಿಗಳು ಯಾಕೆ ಹೇರಿದ್ದಾರೆ ಎಂದು ಅರ್ಥವಾಗ್ತಾ ಇಲ್ಲ. ಇದರಿಂದ ಎಲ್ಲ ಕಟ್ಟಡ ಕಾಮಗಾರಿ ಕೆಲಸಗಳು ನಿಂತು ಹೋಗಿದೆ. ಇದರ ಪರಿಣಾಮದಿಂದಾಗಿ ಕಾರ್ಕಳ ತಾಲೂಕಿನಲ್ಲಿ ಸುಮಾರು 3000 ಕಾರ್ಮಿಕರು ಕೆಲಸವಿಲ್ಲದೆ ಪರದಾಡುತ್ತಿದ್ದಾರೆ. ಆದಷ್ಟು ಬೇಗ ನಮ್ಮ ಸಮಸ್ಯೆಯನ್ನ ಜಿಲ್ಲೆಯ ಅಧಿಕಾರಿಗಳು ಬಗೆಹರಿಸಬೇಕು ಎಂದು ಕಟ್ಟಡ ಕಾರ್ಮಿಕರ ಗುತ್ತಿಗೆದಾರರ ಕಾರ್ಯದರ್ಶಿ ಪ್ರವೀಣ್ ಸಾಲ್ಯಾನ್ ಆಗ್ರಹಿಸಿದ್ದಾರೆ. ಕಾಮಗಾರಿ ಕೆಲಸ ನಿಂತು ಹೋಯ್ತಂದ್ರೆ ಈಗ ಎಲ್ಲರಿಗೆ ಸಮಸ್ಯೆ ಆಗ್ತದೆ, ಎಲ್ಲರಿಗೆ ಕಟ್ಟಡ ಕಾಮಗಾರಿಯಲ್ಲಿ. ಹಾಗಾಗಿ ಈಗ ನೋಡಿ, ಇದೇ ಈ ಕಟ್ಟಡ ಕಾಮಗಾರಿ ವಿಷಯದಲ್ಲಿ ಎಲ್ಲ ಇದಕ್ಕೆ ಸಂಬಂಧಪಟ್ಟವರು, ಪ್ಲಂಬರ್ನವರು, ಎಲೆಕ್ಟ್ರಿಷಿಯನ್ ಅವರು, ಮಾರಿ ಮಾಲೀಕರು, ಹೋಟೆಲ್ಗಳು ಎಲ್ಲ ನಿಂತು ಹೋಗ್ತದೆ. ಇದು ಆರ್ಥಿಕ ವ್ಯವಸ್ಥೆಗೂ ಕೆಲವರು ಪೆಟ್ಟು ಬೀಳ್ತಾ ಇದ್ದಾರೆ. ಇದು ಯಾರಿಗೋಸ್ಕರ ಈ ಕಾನೂನು? ಇದು ನಮ್ಮ ಜಿಲ್ಲೆಗೆ ಮಾತ್ರವ ಈ ಕಾನೂನು, ಬೇರೆ ಕಡೆ ಯಾಕಿಲ್ಲಪ್ಪ? ನಾವು ಕಾನೂನಿಗೆ ಗೌರವ ಕೊಡ್ತೇವೆ, ಎಲ್ಲದಕ್ಕೂ ಗೌರವ ಕೊಡ್ತೇವೆ, ಎಲ್ಲ ವಿಷಯಕ್ಕೂ ಗೌರವ ಇರ್ತೇವೆ. ಆದರೆ ಇದು ಯಾರೋ ಒಬ್ಬರ ಮೇಲೆ ಹೇರಿದಾಗ್ತದೆ, ಯಾವುದೋ ಒಂದು ವರ್ಗಕ್ಕೆ ಅಥವಾ ಯಾವುದೊಂದು ಕೆಲಸಕ್ಕೆ ಇದನ್ನು ಹೇರಿದಾಗ್ತದೆ. ಇದು ಸರಿಯಾಗಿ ವ್ಯವಸ್ಥೆ ಮಾಡಿಕೊಳ್ಳಿ, ಇದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಳ್ಳಿ. ಏಕಾಏಕಿ ನಮಗೆ ಕೆಲಸಗಾರರಿಗೆಲ್ಲ ಕೆಲಸ ನಿಲ್ಲಿಸಿದರೆ ಇದಕ್ಕೆ ಹೊಣೆ ಯಾರು? ಮುಂದಿನ ದಿನಗಳಲ್ಲಿ ಇಂಥದ್ದೆಲ್ಲ ಸಮಸ್ಯೆಗಳಾದರೆ ತುಂಬ ಇದಾಗ್ತದೆ. ಈಗ ಕೆಲಸಕ್ಕೆ ಬಂದವರು ಕಾಂಟ್ರಾಕ್ಟ್ಗಳಲ್ಲಿ ಕೆಲಸ ಇಲ್ಲ ಅಂದರೆ ಅವ್ರು ಎಲ್ಲಿ ಹೋಗ್ಬೇಕಪ್ಪ? ಅಲ್ಲಿ ಅವ್ರ ಗೋಳು ಯಾರು ಕೇಳೋರು? ಮುಂದಕ್ಕೆ ಇದು ಇಲ್ಲಿ ಈಗ ಕೆಲಸದ ವಿಷಯದಲ್ಲಿ ಮುಂದೆ ಬೇರೆ ಎಲ್ಲ ಸಮಸ್ಯೆ ಹಾಕೊಂಡು ಹೋಗ್ತಾರೆ. ಬೇರೆ ಅದು ನಮಗೆ ಈಗ ಗೊತ್ತಾಗೋದಿಲ್ಲ, ಅದರಿಂದ ಏನೆಲ್ಲ ಸಮಸ್ಯೆ ಉಂಟುಕೊಂಡು ಹೋಗ್ತಾರೆ ಇವ್ರು. ನಾವು ಕಾನೂನು ಒಪ್ಪಿದ್ದೇವೆ, ಎಲ್ಲ ಕಡೆನೂ ಇದೇ ರೀತಿ ಇದೆಯಾ ಕಾನೂನು? ಈಗ ನಮ್ದು ಒಂದು ಪ್ರಶ್ನೆ ಏನಂದರೆ, ಎಲ್ಲ ಕಡೆ ಇದೇ ರೀತಿ ಇದೆಯಾ ಕಾನೂನು? ಓಕೆ, ನಮಗೆ ಇರಲಿ, ಆದರೆ ಈ ಜಿಲ್ಲೆಗೊಂದು ಮಾತ್ರ ಯಾಕೆಪ್ಪ ಕಾನೂನು? ಇದೇ ವೇಳೆ ಅನಂತ ಶಯನದಿಂದ ತಾಲೂಕು ಕಚೇರಿಯವರೆಗೆ ಕಟ್ಟಡ ಕಾರ್ಮಿಕರು ಮೆರವಣಿಗೆಯ ಮೂಲಕ ಸಾಗಿ ದಂಡಾಧಿಕಾರಿಗೆ ಮನವಿಯನ್ನ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಡಿಸಿಸಿ ಗುತ್ತಿಗೆದಾರರ ಅಧ್ಯಕ್ಷರಾದ ದಾಮೋದರಾಚಾರ್ಯ, ಚಂದ್ರಶೇಖರಾಚಾರ್ಯ, ಕೋಶಾಧಿಕಾರಿ ಪ್ರಶಾಂತ್ ಆಚಾರ್ಯ ಪಾಲ್ಗೊಂಡಿದ್ರು.